ನಮ್ಮ ಕೊನೆಯ ವಿಭಾಗ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಹೇಳ್ತೀರಿ ನಾವು ಬಹಳನೇ ಕಾತ್ರರಾಗಿ ಕಾಯ್ತಾ ಇದ್ದೀವಿ ನಮ್ಮ ನಕ್ಷತ್ರಕ್ಕೆ ಯಾವ ದೇವರನ್ನ ಬಿಡದೆ ಹಿಡಿದ್ರೆ ನಮ್ಮ ಕೆಲಸ ಕೈಗೂಡುತ್ತೆ ಅಂತ ಹೇಳ್ತೀರಾ ಹೇಳ್ತಕ್ಕಂಥ ವಿಚಾರ ಏನು ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ತಮ್ಮ ತಮ್ಮ ನಕ್ಷತ್ರ ದಿವಸ ಆಚರಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ಹುಟ್ಟದಬ್ಬನ ಎಷ್ಟು ಜನ ಪರಿಪಾಲನೆ ಮಾಡ್ತಾ ಇದ್ದೀರಾ ಎಷ್ಟು ಜನ ಪರಿಪಾಲನೆ ಮಾಡ್ತಿಲ್ಲ ಇನ್ನೂ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನಾನು ಮೊದಲಿಂದ ಹೇಳಿದ್ದೀನಿ ನೀವು ಯಾವತ್ತು ಹುಟ್ಟಿದೀರೋ ಆ ದಿನಾನೇ ನೀವು ವಿಶೇಷವಾಗಿ ಅದು ಅಮಾವಾಸ್ಯೆಗೆ ಮೊದಲೋ ಅಮಾವಾಸ್ಯೆ ಆದಮೇಲೋ ಪೌರ್ಣಮಿಗೆ ಮೊದಲೋ ಪೌರ್ಣಮಿ ಆದಮೇಲೋ ನಾಪ್ಕಾಯಿ ಇಟ್ಕೊಂಡು ಹದಿನೈದು ದಿವಸದ ಪಕ್ಷದ ಮಧ್ಯದಲ್ಲಿ ನಕ್ಷತ್ರ ಯಾವತ್ತು ಬೀಳುತ್ತೋ ಆ ದಿನವೇ ನಿಮ್ಮ ನಕ್ಷತ್ರ ಆ ನಕ್ಷತ್ರ ದಿವಸನೇ ಹುಟದಬ್ಬನ ಆಚರಿಸ್ಕೊಳ್ಳಿ ಯಾಕೆಂದರೆ ಈ ವರ್ಷ ನಿಮ್ಮ ಹುಟದಬ್ಬ ನಿಮ್ಮ ನಕ್ಷತ್ರ ಆ ಡೇಟ್ಗೆ ಬರಲ್ಲ ಇಂಗ್ಲೀಷ್ ಮಾಸದಲ್ಲಿ ಆಚರಿಸ್ಕೊಳ್ಳೋವನಿಗೆ ಯಾವನಿಗೂ ಜೀವನದಲ್ಲಿ ನಕ್ಷತ್ರಕ್ಕೆ ಬಲ ಸಿಗಲ್ಲ ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಹಿಂದೂಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಮಾನವನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯ ಏನು ಮಾಡಬೇಕೋ ನಕ್ಷತ್ರದಲ್ಲೇ ಹಬ್ಬನ ಆಚರಿಸ್ಕೋಬೇಕು ಆಗ ನಕ್ಷತ್ರಕ್ಕೆ ಬಲ ಆ ನಕ್ಷತ್ರ ದಿವಸ ದೇವ್ರ ಹತ್ರ ಹೋದಾಗ ಆ ದೇವರು ಯಾವ್ದು ಅಧಿದೇವತೆ ಅಂತ ತಿಳ್ಕೊಂಡಾಗ ಆ ಬಲ ಪರಿಪೂರ್ಣವಾಗಿ ನಿಮಗೆ ಬರುತ್ತೆ ಇಂಥ ಒಂದು ಜೀವನ ಚರಿತ್ರೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ನಿಮ್ಮ ನಕ್ಷತ್ರವನ್ನು ತಿಳ್ಕೊಳ್ಳಿ ಆ ನಕ್ಷತ್ರಗಳು ಯಾವತ್ತೂ ತಿಳ್ಕೊಳ್ಳಿ ಗೊತ್ತಿಲ್ಲದೆ ಪಕ್ಷದಲ್ಲಿ ಯಾವತ್ತಾದ್ರೂ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ಅಂತ ನಿಮ್ಮ ಇಷ್ಟ ದೇವತೆ ಯಾರು ಅಂತ ತಿಳ್ಕೊಳ್ಳಿ ಆ ಇಷ್ಟ ದೇವತೆ ಸಮಯದಲ್ಲೇ ನೀವು ಹುಟ್ಟಿದ್ದೀರಾ ಅಂದ್ರೆ ಆ ದಶೆಯಲ್ಲೇ ಹುಟ್ಟಿರ್ತೀರ ಗ್ಯಾರಂಟಿ ಆ ದಶೆ ಹುಟ್ಟಿದ್ರೆ ಆ ನಕ್ಷತ್ರ ಯಾವುದು ಅಂತ ಕಣ್ಣಿಡೀಬೋದು ಅದು ಗ್ಯಾರಂಟಿ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಅವನದೇ ಆದ ನಕ್ಷತ್ರವನ್ನ ತಾನೇ ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು ನಿಮ್ಮ ಮೊಬೈಲ್ನ ನಿಮ್ಮ ಹೆಂಡತಿ ಕೂಡ ಚಾರ್ಜ್ ಮಾಡಲ್ಲ ನಿಮ್ಮ ಹೆಂಡತಿ ಮೊಬೈಲ್ನ ನಿಮ್ಮ ಮಗ ಕೂಡ ಚಾರ್ಜ್ ಮಾಡಲ್ಲ ಅವರವರ ಮೊಬೈಲ್ನ ಯಾವಾಗ ಕರೆನ್ಸಿ ಕಮ್ಮಿಯಾಗಿದೆ ಯಾವಾಗ ಕರೆನ್ಸಿ ಜೊತೆಗೆ ಯಾವ ಕಾಲಕ್ಕೂ ವಿದ್ಯುತ್ ಕಮ್ಮಿಯಾಗಿದೆ ಚಾರ್ಜ್ ಯಾವಾಗ ಕಮ್ಮಿ ಆಗಿದೆ ತಾವು ತಾವೇ ಚಾರ್ಜ್ ಮಾಡ್ಕೋಬೇಕು ಹಾಗೆ ನಿಮ್ಮ ಜೀವನದ ಬ್ಯಾಟ್ರಿ ರಥಚಕ್ರವನ್ನು ಯಾವಾಗ ಗ್ರೀಸ್ ಹಾಕೋಬೇಕು ಯಾವಾಗ ತೊಳ್ಕೊಂಡು ರೆಡಿ ಇಟ್ಕೋಬೇಕು ಯಾವಾಗ ಚಕ್ರ ಯಾವುದು ನಟ್ಟು ಬೋಲ್ಟ್ ಲೂಸ್ ಆಗಿದೆ ಟೈಟ್ ಮಾಡ್ಕೋಬೇಕು ಅನ್ನೋದು ಆ ನಕ್ಷತ್ರದ ಮುಖಾಂತರವಾಗಿ ನಿಮ್ಮ ದೇಹದ ನಿಮ್ಮ ಕಾಲಚಕ್ರವನ್ನು ನೀವೇ ತಿರುಗಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗೋದು ನಿಮ್ಮ ದೇವತೆಗಳ ಅಧಿದೇವತೆಗಳನ್ನು ಸ್ಮರಣೆ ಮಾಡಿಕೊಂಡಾಗ ಮಾತ್ರ ಆದರೆ ಅಧಿದೇವತೆಗಳು ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಮೊದಲು ನಾನು ನಿಮಗೆ ತಿಳಿಸ್ಕೊಡ್ಬೇಕಾದ್ದು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜ್ಞಾಪಕ ಇಟ್ಕೊಳ್ಳಿ ಪ್ರತಿಯೊಬ್ಬ ಮನುಷ್ಯ ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರಾರಿದ್ರ ಪುನರ್ವಸು ಪುಷ್ಯ ಶ್ಲೇಷ ಮಕ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶ್ರವಣ ಇಷ್ಟೆಲ್ಲ ನಕ್ಷತ್ರಗಳ ಜೊತೆಗೆ ಶತಭಿಷ ನಕ್ಷತ್ರ ಆಮೇಲೆ ಉತ್ತರಾಭಾದ್ರ ಪೂರ್ವಾಭಾದ್ರ ರೇವತಿ ಕೊನೆ ಮುಗಿದೋಯ್ತು ಇಷ್ಟೆಲ್ಲ ಮಾಡ್ಕೊಳ್ತಕ್ಕಂಥ ಪ್ರತಿಯೊಂದು ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರದಲ್ಲಿ ಅಭಿಜಿನ್ ನಕ್ಷತ್ರ ಇಪ್ಪತ್ತೆಂಟನೇ ನಕ್ಷತ್ರ ಲೀಪಿಯರ್ ಟೈಮಲ್ಲಿ ಮಾತ್ರ ಸಾಧ್ಯ ಅಂದರೆ ನಾಲ್ಕು ಒಮ್ಮೆ ಅದು ಈ ವರ್ಷ ಬಂದ ಹೋಯ್ತು ಅಲ್ವಾ ಹಾಗೆ ಈ ನಕ್ಷತ್ರಕ್ಕೆ ಈ ದಶೆಲೇ ಹುಡ್ತೀರಾ ಆ ದಶೆ ಹುಟ್ಟಿದಾಗ ಆ ದಶೆಗೆ ಅಧಿದೇವತೆ ಯಾರೋ ಪ್ರತಿ ಅಧಿದೇವತೆ ಯಾರೋ ನೀವು ತಿಳ್ಕೊಳ್ಳದೇ ಇದ್ರೆ ಪ್ರಯೋಜನವಿಲ್ಲ ಅಧಿದೇವತೆ ಅಂದರೆ ಕೇತು ಗ್ರಹನೇ ನಮಗೆ ಅಧಿದೇವತೆ ಪ್ರತಿ ದೇವತೆ ಅಂದರೆ ಕೇತು ಯಾರನ್ನು ಪೂಜೆ ಮಾಡ್ತಾನೋ ಅಧಿದೇವತೆ ಎಕ್ಸಾಂಪಲ್ ಕೊಟ್ಟನಲ್ಲ ನಕ್ಷತ್ರಕ್ಕೆ ಕೇತು ಅಂದರೆ ಕೇತು ಯಾರನ್ನು ಪೂಜೆ ಮಾಡ್ತಾನೆ ಗಣಪತಿನ ನೀವು ಭದ್ರೋ ಗಣಪತಿ ನೋಡ್ಕೊಂಡ್ರೆ ಜೀವನ ಪರ್ಯಂತ ಪರಿಶುದ್ಧವಾಗಿ ಗಣಪತಿನೇ ನಿಮ್ಮ ಜೀವನ ರಥವನ್ನು ಎಳೆಯೋಕ್ಕೆ ಶಕ್ತಿ ಕೊಡ್ತಾನೆ ಅಂದರೆ ನೀವು ಸೋತರು ಗೆದ್ದರು ಬಿದ್ದರು ಹತ್ರರು ಅತ್ರು ಪಟ್ಟರು ಜೀವನನೆಲ್ಲ ಸರಿ ತಿದ್ದುಪಡಿಸ್ಕೊಂಡು ಎಲ್ಲ ವರವನ್ನು ಕೊಡೋನು ಯಾರೋ ಆ ಗ್ರಹದ ಅಧಿಪತಿ ದೇವರೇನೇ ನಿಮಗೆಲ್ಲವನ್ನು ಕೊಡೋದು ಆಗ ನೀವೇನು ನೋಡಬೇಕು ಭದ್ರ ಗಣಪತಿ ಸೊಂಡ್ಲು ಹಿಡ್ಕೋಬೇಕು ಆನೆಗೆ ಯಾವತ್ತಿದ್ರೂ ಸೊಂಡ್ ಹಿಡ್ಕೋಬೇಕು ಯಾವತ್ತು ಕೋತಿಗೆ ಬಾಲ ಹಿಡ್ಕೋಬೇಕು ಅಂದರೆ ಆದವನು ಬಾಲನ ಬಿಟ್ಟರೆ ಆಂಜನೇಯನ ಹಿಡ್ಕೊಂಬಿಟ್ರೆ ಇಡೀ ಜಗತ್ತಿನ ಸರ್ವಶಕ್ತಿನೂ ಬಾಲದಲ್ಲಿ ಅವನಿಗೆ ಪ್ರೀತಿಯಾಗಿರೋದು ಆನೆಗೆ ಯಾವತ್ತಿದ್ರೂ ಸೊಂಡ್ಲೇ ಭಾಳ ಪ್ರೀತಿ ಅಂದರೆ ಜೀವನದಲ್ಲಿ ಎಡೆ ಒಂದು ಮುಂಭಾಗ ಒಂದು ಹಿಂಬದಿ ಮುಂಭಾಗದಲ್ಲಿ ಮಹಾಗಣಪತಿ ಹಿಂಭಾಗದಲ್ಲಿ ಬಾಲ ಮಹಾ ಸಾಕ್ಷಾತ್ ವೀರಾಂಜನೇಯ ಅದಕ್ಕೆ ಆದ್ಯಂತ ಪ್ರಭುವೇ ನಮಃ ಇಡೀ ಜಗತ್ ಸಾಧನೆ ಆದ್ಯಂತ ಪ್ರಭು ಒಬ್ಬನೇ ಕೊಡೋದು ಅದು ಏಪ್ರಲ್ ನಂತರ ಇಡೀ ಜಗತ್ತಲ್ಲಿ ಎಲ್ಲೂ ಪ್ರತಿಷ್ಠಾಪನೆ ಮಾಡೋಕ್ಕಾಗದೇ ಇರುವಂಥದ್ದು ಸಂಪೂರ್ಣ ವರಮಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರವೇ ಜಗತ್ತಲ್ಲಿ ಪ್ರತಿಷ್ಠಾಪನೆ ಆಗೋದು ಇದಕ್ಕೆ ಸರ್ವಶಕ್ತಿಯು ಇಡೀ ಜಗತ್ತಲ್ಲಿ ಮುಂದೆ ಹಿಂದೆ ಎಂದೆಂದೂ ಬರದೇ ಇರತಕ್ಕಂಥ ಸರ್ವಶಕ್ತಿ ಆ ಜನ್ಮ ಆಚಂದ್ರಾರ್ಕವಾಗಿರ್ತಕ್ಕಂಥ ನಾಸ್ತಿಕ ಬ್ರಹ್ಮಚಾರಿಗಳು ಮಹಾಗಣ ಗಣಪತಿ ಆಂಜನೇಯ ಇಬ್ಬರೇ ಅದಕ್ಕೆ ಇಂಥ ಒಂದು ಆಂಜನೇಯ ಗಣಪತಿ ಇದ್ದರೆ ಇವನು ನಿರ್ವಿಘ್ನವಾಗಿ ನಡೆಸ್ಕೊಂಡು ಹೋಗ್ತಾನೆ ಅವನು ಅಸಾಧ್ಯವಾಗದೇ ಇರೋದನ್ನು ಸಾಧನೆ ಮಾಡ್ಕೊಂಡು ಹೋಗ್ತಾನೆ ಇಂಥ ವೀರಾಂಜನೇಯ ಸ್ಮರಣೆನ ಇಂಥ ಮಹಾಗಣಪತಿ ಸ್ಮರಣೆನ ಎಂದೆಂದಿಗೂ ಇರಬೇಕು ಅಂತ ಸೋಮವಾರದಿಂದ ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಕಾಯ್ತಾ ಕೂಗುತ್ತಕೊಂಡಿರಬೇಕು ಪ್ರತಿಯೊಬ್ಬ ಮನುಷ್ಯ ತಮ್ಮ ನಮ್ಮ ನಕ್ಷತ್ರಕ್ಕೆ ಯಾವ ದಶೆಯಲ್ಲಿ ಹುಡ್ತೀವಿ ಯಾವ ದಶೆಗೆ ಅಧಿದೇವತೆ ಅನ್ನೋದು ತಿಳ್ಕೋಬೇಕು ಇನ್ನೊಂದು ವಿಚಾರ ಗೊತ್ತಾ ನಿಮ್ಮೆಲ್ಲರಿಗೂ ಜೀವಂತವಾಗಿ ಸಂತೋಷ ಪಡ್ತಕ್ಕಂಥ ಇಡೀ ಜಗತ್ತಿನಲ್ಲಿ ಅಗ್ನಿ ವಾಯು ಜಲ ಭೂಮಿ ಆಕಾಶ ಪಂಚತತ್ವದಲ್ಲಿರ್ತಕ್ಕಂಥ ಪಂಚಭೂತಗಳ ಅಧಿಪತಿಯಾಗಿರ್ತಕ್ಕಂಥ ಪರಮೇಶ್ವರನು ಭೂಲೋಕದಲ್ಲಿ ಹುಟ್ಟಿ ಇಂಥ ಒಂದು ಪೀಠದಲ್ಲಿ ಜಗತ್ ಪೀಠವನ್ನು ಸ್ಥಾಪನೆ ಮಾಡಿ ಇಂಥ ಒಂದು ಪೀಠದಿಂದ ಇಡೀ ಜಗತ್ತಿನ ಸಾಧನೆಯನ್ನು ಹೊಂದಿರತಕ್ಕಂಥ ಅಂಥ ಒಂದು ಪೀಠದ ವಿಶೇಷಗಳು ಇನ್ನ ಮೇಲೆ ಸೋಮವಾರದಿಂದ ಪ್ರಾರಂಭ ನಾ ಭೂತೋ ನಾ ಭವಿಷ್ಯತಿ ಅಂದರೆ ಪಂಚ ಪಾಂಡವರು ಹೇಗಿದ್ದಾರೋ ಅದೇ ರೀತಿಯಾಗಿರ್ತಕ್ಕಂಥ ಪಾಂಡವ ವಂಶ ಕುಲದಲ್ಲಿ ಪರಮೇಶ್ವರನೇ ಸ್ವತಃ ಅವತರಿಸಿ ಇಂಥ ಒಂದು ಜಗತ್ ಸಾಧನೆ ಅವನ ಲೀಲೆಯ ಮುಖಾಂತರವಾಗಿ ಇಂಥೆಲ್ಲ ಶಕ್ತಿಗಳ ಮುಖಾಂತರವಾಗಿ ನಮ್ಮ ಜೀವನ ಚಕ್ರವನ್ನು ಚಲಾಯಿಸ್ತಕ್ಕಂಥ ಕೊನೆಯ ರಥದ ಚಕ್ರ ಸಾಕ್ಷಾತ್ ವೀರಭದ್ರ ಕ್ಷೇತ್ರ ಯಾವುದು ಎತ್ತ ಅಂತ ತಿಳ್ಕೋಬೇಕಾದ್ರೆ ಅಂಥ ಒಂದು ಜಗತ್ತಿನ ಹೊನ್ನು ಎಂಥ ಒಂದು ಅಂದರೆ ಇಡೀ ಜಗತ್ತಲ್ಲಿ ಎಷ್ಟೊಂದು ದೊಡ್ಡ ಹೊನ್ನಿದೆಯಾ ಹೌದು ಆ ಹೊನ್ನು ಯಾವುದು ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಪೀಠವನ್ನು ಸ್ಥಾಪನೆ ಮಾಡಿ ಅಂಥ ಪೀಠ ಇಡೀ ಜಗತ್ತಿನಲ್ಲಿ ಜಗದೀಶ್ವರನ ಕೃಪಾ ಕಟಾಕ್ಷದಲ್ಲಿ ಸಾಕ್ಷಾತ್ ಇಂದ್ರನ ಜೊತೆಗೆ ಬಂದಿರತಕ್ಕಂಥ ಅಂಥ ಒಂದು ರಂಭಾಪುರಿ ಸೋಮವಾರದಿಂದ ಪ್ರತಿದಿನ ಪ್ರತಿಕ್ಷಣ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಗೆ ಮರಿದೇ ನೋಡ್ತಕ್ಕಂಥ ಅವಕಾಶ ಜಗತ್ತು ಸಾಧನೆ ಈ ಸಲ ಮಾಡದಿದ್ದರೆ ಇನ್ನೆಂದಿಗೂ ನೀವು ಸಾಧಿಸಕ್ಕಾಗಲ್ಲ ಇದೆಲ್ಲ ಜೀವಂತ ರಹಸ್ಯ ನೀವೆಲ್ಲ ಏನು ಮಾಡಬೇಕು ಸೋಮವಾರದವರೆಗೂ ಕಾಯಬೇಕು ಸೋಮವಾರದಿಂದ ಶಿವಶಿವ ಅಂತ ಆ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಆನಂದವಾಗತ್ತೆ ಈ ಜಗತ್ತು ಮಾನವ ಕುಲಕ್ಕೆ ಜಯವಾಗಲಿ ಅಂತ ಧರ್ಮದಿಂದಲೇ ಸರ್ವಕ್ಕೆ ಶಾಂತಿ ಅಂತ ಇದನ್ನೆಲ್ಲ ತಿಳ್ಕೋಬೋದು ಅದಕ್ಕೆ ನೀವು ನಾವು ಏನ್ ಮಾಡಬೇಕು ಇವತ್ತು ದಿವಸ ಮಂಗಳವನ್ನ ಹಾಡಬೇಕು ಲೋಕವನ್ನ ರಕ್ಷಣೆ ಮಾಡಬೇಕು ಧರ್ಮದಿಂದಲೇ ಸರ್ವವು ಲೋಕಕ್ಕೆ ಶಾಂತಿ ಅನ್ನೋದು ನಾವು ನೆನ್ಸ್ಕೋಬೇಕು ಹೇಳಿ ನೋಡೋಣ ಲೋಕ ಸಮಸ್ತಿನ ರುಜಿ ಹಾಗಿದ್ರೆ ಸೋಮವಾರದಿಂದ ನಮಗೆ ರಂಭಾಪುರಿ ಕ್ಷೇತ್ರದ ಒಂದು ವಿಶಿಷ್ಟತೆಯ ಕುರಿತು ತಿಳಿಸ್ಕೊಡ್ಲಿದ್ದೀರಿ ಅಂತ ಹೇಳಿದ್ರಿ ನೀವು ಇವತ್ತು ಹಾಗೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ನಮ್ಮ ನಕ್ಷತ್ರದ ಅಧಿದೇವತೆ ಯಾರು ಪ್ರತಿದೇವತೆ ಯಾರು ನಾವು ಯಾವ ದೇವರನ್ನ ಜೀವನ ಪರ್ಯಂತ ಪೂಜಿಸ್ಬೇಕು ಅಂತ ಕೂಡ ತಿಳಿಸ್ತೀರಾ ಅಂತ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರಿ ವೀಕ್ಷಕರ ಹಾಗಾದ್ರೆ ಹೊರಡೋ ಹೊತ್ತಾಗಿದೆ ಮತ್ತೆ ನಮ್ಮ ನಿಮ್ಮ ಭೇಟಿ ಸೋಮವಾರದ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅನ್ನುತ್ತಾ ಹೋಗ್ಬರೋದಾ ನಮಸ್ಕಾರ ಜೈ ಜಗದೀಶ್ವರ ಜೈ ಗುರುದೇವ